ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಆದರೆ ಪೂರ್ಣನ್ ಮನ್ಸ್ ನಂತೂ ಬದಲಾಯಿಸಕ್ಕೆ ಆಗ್ಲಿಲ್ಲ. ಅವನಿಗೆ ಸಪೋರ್ಟ್ ಆಗಿ ಕೋಮಲಾತ್ಗೆ ಬೇರೆ ಸಾಮ್ರಾಣಿ ಹಾಕಿ ಅವನ ಮನಸ್ಸು ಬದಲಾಯಿಸಕ್ಕೆ ಬಿಡ್ತಾ ಇಲ್ಲ. ಮಾಮ, ಅಮ್ಮನಿಗೆ ನನ್ಗೆ ಏಟಾಗಿದ್ದಿಂದ ಗೊತ್ತಾದ್ರೂ ಕೂಡ ನನ್ನನ್ನು ಬಂದು ನೋಡಿಲ್ಲ ಅಲ್ವಾ? ಅಮ್ಮಂಗೆ ನಾನು ಯಾವ ದ್ರೋಹನೂ ಮಾಡಿಲ್ಲ ಮಾಮ. ಅವ್ರ ಹೊಟ್ಟೆಲ್ ಹುಟ್ಟಿರೋ ನಾನು ಅವ್ರ ದಾಳಿಗೆ ತೊಂದರೆ ಬರೋ ಹಾಗೆ ನೋಡ್ಕೋಬಿಟ್ಟೆ. ಆ ಪಾಪ ಪ್ರಜ್ಞೆ ನಂಗೆ ಇನ್ನ ಕಾಡ್ತಾ ಇದೆ ಮಾಮ. ಆದ್ರೆ ಅಮ್ಮಂಗೆ ನಾನು ಮಗನೇ ಅಲ್ಲ ಅಂತ ಹೇಳಿ ಅವ್ರಿಗೆ ಹೇಗಿರಕ್ಕಾಗ್ತಿದೆ ಮಾಮ? ಅದೇ ನನ್ನಿಂದ ತಡ್ಕೊಳಕ್ ಆಗ್ತಾ ಇಲ್ಲ. ಲೈ, ಏನು ಹೇಳ್ತಿದ್ಯಾ? ಯಾರು ಹೇಳಿದ್ರು ನಿಮ್ಮಮ್ಮ ನೆನ್ಸ್ಕೊಳ್ತಿಲ್ಲ ಅಂತ? ನಿನಗೆ ಏಟಾಗಿದೆ ಅಂತ ಗೊತ್ತಾದ ತಕ್ಷಣ ನಿಮ್ಮಮ್ಮನ ಕಣ್ಣಲ್ಲಿ ಗಳಗಳ ಅಂತ ಕಣ್ಣೀರ್ ಬಂತು ಗೊತ್ತಾ? ಅವಾಗ ಗೊತ್ತಾಯ್ತು ಕಣೋ ನಿಮ್ಮಮ್ಮನ ಪ್ರೀತಿ. ನಿನ್ ದೇಹ ಚೆನ್ನಾಗಾಗ್ಬೇಕು ಅಂತ ನಿಮ್ಮಮ್ಮ ಪ್ರತಿಯೊಂದು ದೇವಸ್ಥಾನಕ್ಕೂ ಹೋಗಿ ಬೇಡ್ಕೊಂಬಂದ್ರು. ನಿನಗೇನು ತೊಂದರೆ ಇಲ್ಲ ಅಂತ ಗೊತ್ತಾದ್ಮೇಲೇನೆ ಅವ್ರಿಗೆ ಉಸಿರು ಬಂದಂಗಾಯ್ತು. ಲೇ ತರುಣ್, ನಿನಗೆ ಉಸಿರು ಕೊಟ್ಟರು ನಿಮ್ಮಮ್ಮ ನಿನ್ ಉಸಿರು ಹೋಗ್ಲಿ ಅಂತ ಅನ್ಕೊಳ್ತಾಳ? ಚಿಕ್ಕಪ್ಪ, ನೀವು ಮತ್ತೆ ಭಾರತಿ ಅಕ್ಕನಾದ್ರೂ ತರುಣ್ನ ಮನೆ ಕರ್ಕೊಂಡು ಹೋಗಿ ಮಾತಾಡಿದ್ರೆ ಅಮ್ಮಂಗೂ ಸ್ವಲ್ಪ ಸಮಾಧಾನ ಆಗುತ್ತಲ್ಲ. ಏನಮ್ಮ ಬರೀ ತರುಣ್ನ ಕರ್ಕೊಂಡು ಹೋಗುವಂತಿದ್ಯಾ? ನಮ್ಮ ಮನೆಯ ಎರಡನೇ ವಾರಸ್ದಾರನ ಹೊತ್ತಿರೋ ಸೊಸೆ ನೀನು. ನಿನ್ನ ಬಿಟ್ಬಿಟ್ಟು ತರುಣ್ ಮಾತ್ರ ಕರ್ಕೊಂಡು ಹೋಗುವಂತಿದ್ಯಾ? ಅದು ಖಂಡಿತ ನಡೆಯಲ್ಲ. ನೀವಿಬ್ರು ನಮ್ಮ ಮನೆಯಲ್ಲಿ ಒಂದೇ ಸಲ ಹೆಜ್ಜೆ ಇಡೋ ದಿನ ತುಂಬಾ ದೂರದಲ್ಲೇನಿಲ್ಲ. ಭಾರತಿ ಅದಕ್ಕೆ ಅಂತಾನೆ ಪಾಪ ಪೂರ್ಣನ ಕೋಪಕ್ಕೆ ತುತ್ತಾಗ್ತಿದ್ದಾಳೆ. ಇಲ್ಲಿ ನೋಡಮ್ಮ, ಹಂತ ಹಂತವಾಗಿ ಪ್ರಯತ್ನ ಮಾಡ್ತಿದ್ರೆ ಆ ಕೆಲಸ ಆಗುತ್ತೆ ಅಂತಾರೆ. ಅದೇ ರೀತಿ ಭಾರತಿ ನಿಮ್ಗೋಸ್ಕರ ಹೋರಾಡ್ತಿದ್ದಾಳೆ. ಅವಳಿಗೆ ಸಪೋರ್ಟ್ ಆಗಿ ನಾನಿದ್ದೀನಮ್ಮ. ಮಾಧವ್ ಸರ್, ತುಂಬಾ ಥ್ಯಾಂಕ್ಸ್ ಅಪ್ಪ. ಇವ್ರ ಮೇಲೆ ಎಷ್ಟೇ ದ್ವೇಷ ಇದ್ರೂ ಹಾಸ್ಪಿಟ್ಲಲ್ಲಿದ್ದವ್ರನ್ನ ನಿಮ್ಮನೆ ಕರ್ಕೊಂಬಂದು ಏನಾದ್ರೂ ಪರವಾಗಿಲ್ಲ ಅಂತ ಧೈರ್ಯವಾಗಿ ನಿಂತ್ಕೊಂಡಿದ್ಯಾ ನೋಡಿದ್ಯಾ? ನಿನ್ನ ನೋಡ್ತಿದ್ರೆ ಹೆಮ್ಮೆ ಅನ್ನಿಸ್ತಿದೆ ಸರ್. ನಾನು ತರುಣ ನೋಡೋಕೆ ಹಾಸ್ಪಿಟ್ಲ್ಗೆ ಹೋದಾಗ ಡಾಕ್ಟ್ರೇ ಹೇಳಿದ್ದು ನಿಮ್ಮ ಹತ್ರ ಇಲ್ದೇ ಇರೋ ಧೈರ್ಯ ಮಾಧವ್ ಹತ್ರ ಇದೆ ಅಂತ. ನಿಜವಾಗ್ಲೂ ನಿಂದು ದೊಡ್ಡ ಮನ್ಸಪ್ಪ ಸರ್. ಪರವಾಗಿಲ್ಲ ಸರ್. ಇಲ್ಲಿ ನೋಡು, ಸ್ವಲ್ಪ ದಿನ ಅಷ್ಟೇ ತಡ್ಕೊ. ಹೇಗಾದ್ರೂ ಮಾಡಿ ನನ್ನ ಮಗಳನ್ನು ತರುಣ್ನು ತಾಳಿ ಕಟ್ಸಿ ನಾನು ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ ಸರ್. ಅದಕ್ಕೇನಂತೆ ಸರ್, ಇವರಿಬ್ರು ಇಲ್ಲಿರೋದ್ರಿಂದ ನನಗೇನೂ ಸಮಸ್ಯೆ ಇಲ್ಲ ಸರ್. ಏನಂದ್ರೆ ಅವರಿಬ್ರು ತುಂಬ ಚೆನ್ನಾಗಿದ್ದವರು, ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ನಂಗದೇ ಸಾಕು ಸರ್. ನೀವಿನ್ಮೇಲೆ ಚಿಂತೆ ಮಾಡೋದು ಬೇಡ ಸರ್. ನೀವು ಆ ಮನೆಯಲ್ಲಿರೋ ಎಲ್ಲರನ್ನೂ ಹೇಗೆ ಚೆನ್ನಾಗಿ ನೋಡ್ಕೊಂಡ್ರೋ, ಇಲ್ಲಿ ನಾನು ಒಬ್ಬನೇ ಇದ್ರು ಇವರನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ ಸರ್. ಸರ್ ಮಾಧವ್, ನಿಜವಾಗ್ಲೂ ನಿಂದು ದೊಡ್ಡದಲ್ಲ. ಏನು ಸರ್, ತಗೋ ಇದನ್ನು ಖರ್ಚಿಗೆ ಸರ್. ನಿನ್ನ ಅಕೌಂಟ್ ಡೀಟೇಲ್ಸ್ ನಾನು ಕಳಿಸು, ನಾನು ಹಣನ ನಿನ್ನ ಅಕೌಂಟ್ಗೆ ಹಾಕ್ತಾನೆ ಇರ್ತೀನಿ ಸರ್. ಇದೆಲ್ಲ ಏನು ಬೇಡ ಸರ್. ಸರ್ ನೀವು ನನಗೆ ಕೊಡೋ ಸಂಬಳನೇ ಸಾಕು ಸರ್, ಇದೆಲ್ಲ ಏನು ಬೇಡ. ಪರವಾಗಿಲ್ಲಪ್ಪ, ತಗೋ ಹಿಡ್ಕೋ ಸರ್. ಸರ್ ಬೇಡ ಸರ್. ತರುಣ್ಗೆ ಔಷಧಿ ಮಾತ್ರೆ ಎಲ್ಲ ತಗೋಬೇಕು, ಮಗಳು ಗರ್ಭವತಿ, ಅವಳಿಗೆ ಹಣ್ಣು ಮಾತ್ರೆ ಎಲ್ಲ ತಗೋಬೇಕಲ್ಲ. ಇದನ್ನ ಇಟ್ಕೋ, ಹೇಳೋದನ್ನ ಕೇಳು. ತಗೋ ಸರ್. ಸರ್ 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 ತಗೋ. ಇಲ್ಲ ಬೇಡ ಸರ್, ಇದನ್ನ ನನ್ನ ಕೈಲಿ ತಗೊಂಡ್ರೆ ಚೆನ್ನಾಗಿರಲ್ಲ. ನೀವು ಬೇಕಿದ್ರೆ ಇದನ್ನ ಮೇಡಮ್ ಕೈಗೆ ಕೊಟ್ಬಿಡಿ ಸರ್. ಇಲ್ಲಿ ಬಾಮ, ಇಲ್ಲಿ ಬಾಮ. ತಗೋ, ಇದು ನಿನ್ನ ಖರ್ಚಿಗಿಟ್ಕೋ. ಅಯ್ಯೋ ತಗೋಮ್ಮ, ಹೇಳೋದು ಕೇಳಮ್ಮ, ತಗೋ. ನಾನು ನಿಮ್ಮಪ್ಪ ತರಣೆಮ್ಮ, ನೀನು ಏನಕ್ಕೂ ಯೋಚನೆ ಮಾಡಬೇಡ ಸರಿನಾ? ಮೊದಲು ತರುಣ್ ಸರಿ ಹೋಗ್ಲಿ, ಆಮೇಲೆ ನೀನು ಹೋಟೆಲ್ಲಿ ಬೆಳೀತಿರೋ ಮಗುನ ಚೆನ್ನಾಗಿ ನೋಡ್ಕೋ. ನಿಮ್ಮಿಬ್ಬರನ್ನೂ ನಾನು ಬಂದು ಸಂತೋಷವಾಗಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಸರಿನಾ? ನೀವಿಬ್ರು ಕೂಡ ಏನಕ್ಕೂ ಯೋಚನೆ ಮಾಡಬಾರ್ದು, ಸಂತೋಷವಾಗಿರ್ಬೇಕು. ಹ್ಮ್, ನೀವು ಗಂಡ ಹೆಂಡತಿಯಾಗಿ ತುಂಬಾ ಅನ್ಯೋನ್ಯವಾಗಿ ನೀವು ಪ್ರೀತಿಯಿಂದ ಇರೋದನ್ನ ನೋಡಿ ಇದನ್ನೆಲ್ಲ ಭಾರತಿ ಹತ್ರ ಹೇಳಿದೆ ಅಂದ್ರೆ ಅವಳು ತುಂಬಾ ಸಂತೋಷ ಪಡ್ತಾಳೆ. ತರುಣ್ ಬೇಗ ಹುಷಾರಾಗು ಸರಿನಾ?
ತಮ್ಮ ಇಬ್ರುನು ನೋಡ್ಕೊಳ್ಳಪ್ಪ. ಹಾ ಖಂಡಿತ ಸರ್. ಹಾ ಸರ್ ನೋಡ್ಕೊತೀನಿ. ಮಲ್ಲಿಕಾ ತರುಣ ನೋಡ್ಕೊಮ್ಮ, ನಾನು ಅವಾಗವಾಗ ಬಂದು ಹೋಗ್ತೀನಿ ಸರಿನಾ? ಬರ್ತೀನಮ್ಮ, ಬರ್ತೀನಿ ತರುಣ್. ಸರ್ ನಾನು ಕಳಿಸ್ಬಿಟ್ಟು ಬರ್ತೀನಿ. ಏನಾಯ್ತು ತರುಣ ನೋಡಿದ್ರ? ಹೇಗಿದ್ದಾರೆ? ಏನು ಸಮಸ್ಯೆ ಇಲ್ಲ ಅಲ್ವಾ? ನೋಡ್ತೇಮ್ಮ, ಆದರೆ ತರುಣ್ ಈಗ ಹಾಸ್ಪಿಟಲ್ ಅಲ್ಲಿಲ್ಲ, ಮಾಧವ್ ಮನೆಯಲ್ಲಿದ್ದಾನೆ. ಏನ್ ಹೇಳ್ತಾ ಇದ್ದೀರಾ? ಆಗ್ಲೇ ಡಿಸ್ಚಾರ್ಜ್ ಮಾಡ್ಬಿಟ್ರ? ನಂಬಕ್ಕೆ ಆಗ್ತಿಲ್ಲ. ಹೌದಮ್ಮ, ನಾನು ಹಾಸ್ಪಿಟಲ್ಗೆ ಹೋದೆ, ಆದ್ರೆ ಅಲ್ಲಿ ತರುಣ್ ಇಲ್ಲ. ವಿಚಾರಣೆ ಮಾಡಿದ್ಮೇಲೆ ಗೊತ್ತಾಗಿದ್ದು, ತರುಣ್ನ ಡಿಸ್ಚಾರ್ಜ್ ಮಾಡಿದ್ದಾರೆ, ಮಾಧವ್ ಬಂದು ಕರ್ಕೊಂಡು ಹೋಗಿದ್ದಾನೆ ಅಂತ. ನೇರವಾಗಿ ಹೋಗಿ ನೋಡೋವರೆಗೂ ನನಗೆ ಭಯ ಆಗ್ತಿತ್ತು, ನೋಡಾದ್ಮೇಲೆ ನನಗೆ ನೆಮ್ಮದಿ ಅನ್ನಿಸ್ತು. ತರುಣ್ ಇವಾಗ ಹೇಗಿದ್ದಾರೆ ಚಿಕ್ಕಪ್ಪ, ಮೊದಲು ಅದನ್ನು ಹೇಳಿ. ಕೈ ಮುರಿದಿದ್ಯಮ್ಮ, ತಲೆಯಲ್ಲೂ ಏಟಾಗಿದೆ, ಕಟ್ ಹಾಕಿದ್ದಾರೆ. ಏಟು ಚಿಕ್ಕದಾಗಿರೋದ್ರಿಂದ ತೊಂದರೆ ಏನೂ ಇಲ್ಲಮ್ಮ. ನಮ್ಮ ತರುಣ್ ಈ ಅಪಾಯದಿಂದ ಪಾರಾಗಿದ್ದಕ್ಕೆ ನಾವು ಆ ದೇವ್ರಿಗೇನೆ ಧನ್ಯವಾದ ಹೇಳ್ಬೇಕಮ್ಮ. ಆದ್ರೆ ಕೈ ಮುರಿದಿದೆ ಅಂತ ಹೇಳ್ತಿದ್ದೀರಲ್ಲ ಚಿಕ್ಕಪ್ಪ, ಊಟ ಮಾಡಕ್ಕೆ ಕೆಲಸಗಳು ಮಾಡ್ಕೊಳ್ಳೋಕೆ ಎಷ್ಟು ಕಷ್ಟ ಆಗಿರುತ್ತೆ ಚಿಕ್ಕಪ್ಪ. ನಾನು ಮಾಧವ್ ಮನೆಗೆ ಹೋದಾಗ ಮೊದಲು ನಾನು ನೋಡಿದ್ದೆ ತರುಣ್ ಊಟ ಮಾಡೋದನ್ನಮ್ಮ. ಆದರೆ ತರುಣ್ ಅವನ ಕೈಯಲ್ಲಿ ಊಟ ಮಾಡ್ತಿರ್ಲಿಲ್ಲಮ್ಮ. ತರುಣ್ಗೆ ಮಲ್ಲಿಕಾ ಊಟ ತಿನ್ನಿಸ್ತಿದ್ಲು. ಅದನ್ನು ನೋಡಿದ ತಕ್ಷಣ ನನಗೆ ಗೊತ್ತಿಲ್ಲದಂಗೆ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತಮ್ಮ. ನಮ್ಮ ಅಕ್ಕನ ಸ್ಥಾನದಲ್ಲಿ ಅವಳನ್ನ ನಾನು ನೋಡಿದೆ. ನಾನು ವಿಚಾರಣೆ ಮಾಡಿದ್ಮೇಲೆ ನನಗೆ ಗೊತ್ತಾಗಿದ್ದು, ಮಲ್ಲಿಕಾ ಅವ್ರ ಮನೆಯಲ್ಲಿ ಜಗಳ ಆಡಿ ತರುಣ್ನ ಹಾಸ್ಪಿಟ್ಲಲ್ಲೇ ಇದ್ದು ನೋಡ್ಕೊಳ್ತಿದ್ಲು. ಜೊತೆಯಲ್ಲಿ ಒಬ್ಬ ವ್ಯಕ್ತಿ ಇರಲೇಬೇಕಂತೆ. ಮಾಧವ್ ಎಲ್ಲ ಸಮಯದಲ್ಲೂ ನೋಡ್ಕೊಳಕ್ಕಾಗ್ತಿತ್ತ ಹೇಳು? ಅವನ್ ಜಾಗ ಕೊಟ್ಟಿದ್ದೇ ದೊಡ್ಡ ವಿಷಯ. ಮಲ್ಲಿಕಾಗೆ ಬೇರೆ ದಾರಿ ಇಲ್ಲಮ್ಮ, ಅವಳು ತರುಣ್ ಜೊತೆಲೇ ಇರಲೇಬೇಕು. ಸಂತೋಷ ಆಗ್ತಿದೆ ಚಿಕ್ಕಪ್ಪ, ಇವಾಗ ಸ್ವಲ್ಪ ನೆಮ್ಮದಿ ಆಗ್ತಿದೆ. ತರುಣ್ ಆದಷ್ಟು ಬೇಗ ಗುಣವಾಗ್ತಾನೆ, ನೀನು ಯೋಚನೆ ಮಾಡ್ಬೇಡ. ಏಯ್ ಅರವಿಂದ, ಏನ್ ಹೇಳ್ತಿದ್ಯಪ್ಪ? ತರುಣ್ನ ನೋಡ್ದ್ಯಾ? ತರುಣ್ನ ನೋಡ್ದ್ಯಾ? ಬೇಗ ಹುಷಾರಾಗ್ತಾನಲ್ವಾ? ಹೇಗಿದ್ದಾನೆ? ಆದಷ್ಟು ಬೇಗ ಹುಷಾರಾಗ್ತಾನಲ್ವಾ ಹೇಳಪ್ಪ. ಏನಕ್ಕ, ಮಗನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಹೊರಗಡೆ ತೋರಿಸ್ದೇನೆ ಒಳಗಡೆನೆ ಅಳೋದು. ನೀನ್ ಹೋಗಿ ನೋಡೋದಲ್ವಾ ಅಕ್ಕ, ಅಟ್ಲೀಸ್ಟ್ ಒಂದು ಫೋನ್ ಕಾಲ್ ಮಾಡಾದ್ರೂ ವಿಚಾರಿಸ್ಬೋತಾನೆ. ಅದನ್ ಮಾಡದೆ ನಾನು ಹೋಗಿ ನೋಡ್ಕೊಂಡು ಬಂದ್ಮೇಲೆ ಎಲ್ಲಿದ್ದಾನೆ ಹೇಗಿದ್ದಾನೆ ಅಂತ ವಿಚಾರಿಸ್ತಿದ್ಯಾ? ಒಳ್ಳೆ ಅಮ್ಮ, ಒಳ್ಳೆ ಮಗ. ಏಯ್, ನಿನ್ ಭಾರತಿ ಜೊತೆ ಮಾತಾಡಿದೆಲ್ಲ ನಾನು ಕೇಳಿಸ್ಕೊಂಡೆ, ಆದ್ರೂ ನಾನು ತಡೆಯೋಕ್ಕಾಗದೆ ನಿನ್ನನ್ನು ಬಂದು ಕೇಳಿಬಿಟ್ಟೆ, ಯಾಕೆಂದ್ರೆ ನನ್ನನ್ನು ನಾನೇ ಕಂಟ್ರೋಲ್ ಮಾಡ್ಕೊಳಕ್ಕಾಗಲಿಲ್ಲ.